ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದೆಹಲಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಕೇಂದ್ರ, ಶೈಕ್ಷಣಿಕ ವಿಭಾಗ, ತಂತ್ರಜ್ಞಾನ ಸಂಶೋಧನಾ ವಿಭಾಗ ಹಾಗೂ ಬೋಧಕರ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಿದರು. ಈ ವೇಳೆ ಕೇಂದ್ರ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ತಜ್ಞರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದೆಹಲಿ ವಿಶ್ವವಿದ್ಯಾಲಯ ಕಳೆದ 100 ವರ್ಷಗಳಲ್ಲಿ ನಡೆದು ಬಂದ ದಾರಿ ಮತ್ತು ಅಭಿವೃದ್ಧಿಯ ಮಾಹಿತಿಗಳನ್ನೊಳಗೊಂಡ 600 ಸ್ಮರಣಿಕೆಯನ್ನು ಪ್ರಧಾನಮಂತ್ರಿ ಅನಾವರಣಗೊಳಿಸಿದರು. ನಂತರ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಿದ್ದ ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರಾತ್ಯಕ್ಷಿಕೆಗಳು ಹಾಗೂ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ಬಳಿಕ ದೇಶದಲ್ಲಿ ಐಐಟಿ, ಐಐಎಂ, ಎನ್ಐಟಿ ಮತ್ತು ಏಮ್ಸ್ ಸಂಸ್ಥೆಗಳ ಸಂಖ್ಯೆ ಏರಿಕೆಯಾಗಿದ್ದು ನವಭಾರತದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಭಾರತೀಯ ವಿಶ್ವವಿದ್ಯಾಲಯಗಳ ಜಾಗತಿಕ ಮನ್ನಣೆ ಹೆಚ್ಚುತ್ತಿದೆ. 2014ರಲ್ಲಿ ಕೇವಲ 12 ವಿಶ್ವವಿದ್ಯಾಲಯಗಳು ವಿಶ್ವ ರ್ಯಾಂಕಿಂಗ್ ಪಟ್ಟಿಯಲ್ಲಿದ್ದವು. ಇದೀಗ ಆ ಸಂಖ್ಯೆ 45ಕ್ಕೆ ಏರಿದೆ. ದೇಶದಲ್ಲಿ ಇಂದು ನವೋದ್ಯಮಗಳ ಸಂಖ್ಯೆ 1 ಲಕ್ಷ ದಾಟಿದೆ ಎಂದು ಹೇಳಿದರು. गुलामी के सैकड़ों वर्षों के कालखंड ने हमारे शिक्षा के मंदिरों को, इन एजुकेशन सेंटर्स को तबाह कर दिया और जब भारत का बौद्धिक प्रवाह रुका तो भारत की ग्रोथ भी थम गई. लंबी गुलामी के बाद देश आजाद हुआ. इस दौरान आजादी के भावनात्मक ज्वार को एक मूर्त रूप देने में भारत की यूनिवर्सिटीज ने एक अहम भूमिका निभाई थी. इनके जरिए एक ऐसी युवा पीढ़ी खड़ी हुई, नई राष्ट्रीय शिक्षा नीति तैयार हुई है. अब छात्रों को ये बड़ी सुविधा मिली है कि वो अपनी इच्छा से अपनी पसंद के विषयों का चुनाव कर सकते हैं. शिक्षण संस्थाओं की क्वालिटी बेहतर बनाने के लिए भी हम लगातार काम कर रहे हैं. इन इंस्टीट्यूट्स को कॉम्पिटिटिव बनाने के लिए नेशनल इंस्टीट्यूशनल रैंकिंग फ्रेमवर्क लेकर आए हैं. इससे देश भर के इंस्टीट्यूशंस को एक मोटिवेशन मिल रहा है. कुछ दिनों के बाद इमरजेंसी लागू हुई. ನಂತರ ಧರ್ಮೇಂದ್ರ ಪ್ರಧಾನ್ ದೆಹಲಿ ವಿಶ್ವವಿದ್ಯಾಲಯಕ್ಕೆ 100 ವರ್ಷಗಳ ಇತಿಹಾಸವಿದ್ದು ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ವ್ಯಕ್ತಿಗಳು ಇಲ್ಲಿ ಶಿಕ್ಷಣ ಪಡೆದು ಯೋಗದಾನವನ್ನು ನೀಡಿದ್ದಾರೆ ಎಂದರು. 1922 ಮೇ 1ರಂದು ಪ್ರಾರಂಭವಾದ ಈ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಜೀವನವನ್ನು ನಿರೂಪಿಸಿದೆ ಎಂದು ಹೇಳಿದರು. पब्लिक पॉलिसी प्रैक्टिशनर दिए, जननेता दिए, अनेक उद्योग जगत की मूर्धन व्यक्तित्वों को दिए, तो वो भी काफी उत्साहित होंगे. ಇದಕ್ಕೂ ಮುನ್ನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಮೆಟ್ರೋ ರೈಲಿನಲ್ಲಿ ಆಗಮಿಸಿದರು. ಈ ವೇಳೆ ಸಹ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದರು. विश्वविद्यालय नॉर्थ दिल्ली तक जा रहे हैं तो इस चीज को भी इंश्योर कर रहा है कि प्राइम मिनिस्टर नहीं चाहते कि जो आम जन मानव और कहीं ना कहीं प्रधानमंत्री में आते थे. भारत डिस्पाइट कोविड जो हमने फेस किया उसके बाद भी भारत मैसिवली ग्रो करता है और 5th लार्जेस्ट इकोनॉमी बन करके आ रहा है. और आज की तारीख में प्राइम मिनिस्टर मोदी ये कह रहे हैं कि बहुत ही जल्द हम लोग 3rd लार्जेस्ट इकोनॉमी बनने की तरफ आगे बढ़. आप देखिए डाउन साउथ, ईस्टर्न, वेस्टर्न, नॉर्दर्न पार्ट में